ಸೊ ನೀವು ಥಗ್ಸ್ ಆಗಿರ್ತೀರಾ ಹೇಗೆ ಅಂತ? ಇಲ್ಲ, ಅದು ನೀವು ಮೂವಿ ನೋಡಬೇಕು. ಓಕೆ, ದೊಡ್ಡ ಕಮರ್ಷಿಯಲ್ ಮೂವಿ ಅಂತ ಹೇಳ್ತೀರಾ. ಚಿಕ್ಕ ವಯಸ್ಸಿಂದ ಏನೋ ಒಂದು ಸ್ಟ್ರಗಲ್ನ ಫೇಸ್ ಮಾಡ್ಕೊಂತ ಬಂದಿರೋವಂಥ ಹುಡುಗಿ. ಇದರಲ್ಲಿ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್? ಹೌದು, ನಾನು ಮಾತಾಡೋದು, ನಾನು ಇರೋ ಪ್ಲೇಸ್ ಫುಲ್ಲು ಉತ್ತರ ಕರ್ನಾಟಕನೇ. ಓಕೆ, ಅಂದರೆ ನಾನು ರೇಣುಕಾ ಅನ್ನೋ ಕ್ಯಾರೆಕ್ಟರ್ ಅಲ್ಲೇ ಹುಟ್ಟಿ ಬೆಳೆದಿರೋವಂಥದ್ದು. ಇದು ಡಬಲ್ ಚಾಲೆಂಜ್, ಕನ್ನಡ ಪ್ಲಸ್ ಸೇಮ್ ಡೈ. ಇವಾಗ ನಾವು ಮಾತಾಡೋದು ಬೇರೆ, ಬಟ್ ಡೈಲಾಗ್ ಹೇಳೋದು ಬೇರೆ. ಹಾಯ್ ಎಲ್ರಿಗೂ ನಮಸ್ಕಾರ, ಇದು ನ್ಯಾಷನಲ್ ಟಿವಿ, ನಾನು ಅನುಷಾ ಗೋಪಾಲಕೃಷ್ಣ. ಥಗ್ಸ್ ಆಫ್ ರಾಮಗಡ ಚಿತ್ರದ ತಂಡದ ಜೊತೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಇದೀಗ ನಮ್ಮ ಜೊತೆ ಚಿತ್ರದ ನಾಯಕ ನಟಿ ಮಹಾಲಕ್ಷ್ಮಿ ಅವರಿದ್ದಾರೆ. ಸೊ ಫಸ್ಟ್ ಟೈಮ್ ಒಂದು ಮುದ್ದಾದ ಹಳ್ಳಿ ಹುಡುಗಿ ಪಾತ್ರವನ್ನು ಮಾಡಿದ್ದೀರಾ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಫಸ್ಟಲ್ಲಿ ಈ ಥರ ರೋಲ್ ಅಂತ ಹೇಳಿದಾಗಲೇ ಒಂಥರ ಏನೋ ಒಂದು ಕನೆಕ್ಟ್ ಆಗುತ್ತಲ್ವಾ ರೋಲಿಗೆ. ನನಗೆ ಅವ್ರ ಎಮೋಷನ್ಸ್ ಎಲ್ಲ ತುಂಬ ಕನೆಕ್ಟ್ ಆಯಿತು. ರೇಣುಕಾ ಅಂತ ನನ್ನ ಪಾತ್ರದ ಹೆಸರು. ಸೊ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಅವ್ರ ಎಮೋಷನ್ಸ್, ಸ್ಟ್ರಾಂಗ್ ಎಮೋಷನ್ಸ್ ಇದೆ ಈ ಮೂವೀಲಿ. ಸೊ ಅದು ಕನೆಕ್ಟ್ ಆಗಿ ಮತ್ತು ಶೂಟಿಂಗ್ ಎಲ್ಲ ಹೋದಾಗ ಒಂದು ಹಳ್ಳಿ ವಾತಾವರಣ, ಅಲ್ಲಿರೋ ಎಲ್ಲ ಆ ಊರಿನ ಜನರು ಎಲ್ಲರೂ ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡಿಕೊಂಡ್ರು ನಮ್ಮನ್ನು. ಸೊ ಎಲ್ಲರೂ ಒಂದೊಂದು ದಿನ ಒಂದೊಂದು ಮನೆಗೆ ಊಟಕ್ಕೆ ಕರೀತಾ ಇದ್ದರು. ಅದೆಲ್ಲ ತುಂಬ ಖುಷಿ ಆಗ್ತಾಯಿತ್ತು. ನಾವು ಅಲ್ಲಿ ಇದ್ದಷ್ಟು ದಿನ ತುಂಬ ಚೆನ್ನಾಗಿ ಅವ್ರ ಮನೆಯವರಾಗಿಯೇ ನಾವು ನಮ್ಮನ್ನು ಟ್ರೀಟ್ ಮಾಡ್ತಾಯಿದ್ರು ಅವರೆಲ್ಲರೂ. ಸೊ ಬಟ್ ತುಂಬಾ ಬಿಸಿಲಿತ್ತು ನಾವು ಶೂಟ್ ಮಾಡಿದಾಗೆಲ್ಲ. ಅದನ್ನೆಲ್ಲ ತಡ್ಕೊಂಡು ಮೇಕಪ್ ಹಾಕ್ತಾ ಇದ್ರೆ ಅದೂ ನಿಲ್ತಾ ಇರಲಿಲ್ಲ. ಸೊ ಆಲ್ಮೋಸ್ಟ್ ನೀವು ನೋಡಿರ್ತೀರ, ಅಷ್ಟು ಮೇಕಪ್ಪೇ ಇಲ್ಲ. ನಾವು ಫಸ್ಟ್ ಡೇಗೂ ಲಾಸ್ಟ್ ಡೇಗೂ ಆ ಕ್ಯಾರೆಕ್ಟರ್ ಕಲರೇ ಬಂದ್ಬಿಟ್ಟಿದ್ದೆ ನಾನು. ಆ ಥರ ಇತ್ತು, ಬೇಕೇ ಆಗಿರ್ಲಿಲ್ಲ. ಫುಲ್ಲು ಟ್ಯಾನ್ ಆಗಿತ್ತು, ಕೈ ಕಾಲು ಇದು ಫೇಸ್ ಎಲ್ಲನೂ ಆ ಥರ. ಬಟ್ ತುಂಬ ಚೆನ್ನಾಗಿತ್ತು, ಎಲ್ಲರೂ ಒಂದು ಫ್ಯಾಮಿಲಿ ಥರ. ಈಗ ಥಗ್ಸ್ ಆಫ್ ರಾಮಗಡ ತುಂಬ ಕಳ್ಳರು ಕ್ರೈಮ್ ಇದೆಲ್ಲ ಇರುತ್ತೆ. ಸೊ ನೀವು ಥಗ್ಸ್ ಆಗಿರ್ತೀರಾ ಹೇಗೆ ಅಂತ? ಇಲ್ಲ, ಅದು ನೀವು ಮೂವಿ ನೋಡಬೇಕು. ಓಕೆ, ಅಂದ್ರೆ ನೆಗೆಟಿವ್ ಶೇಡ್ ಯಾವುದು ಇಲ್ವ ನಿಮ್ದು? ನೆಗೆಟಿವ್ ಶೇಡ್ ಆ ರೀತಿ ಹೋಗುತ್ತಾ ಅಥವಾ? ನಂದು ನೆಗೆಟಿವ್ ಶೇಡ್ ಏನಲ್ಲ, ಇನ್ನೋಸೆಂಟ್, ಒಂದು ಮುಗ್ಧ ಹುಡುಗಿ. ಓಕೆ, ಅವಳಿಗೆ ಏನೇನು ನೋವಿರುತ್ತೆ ಚಿಕ್ಕ ವಯಸ್ಸಿಂದ, ಅವಳಿಗೊಂದು ಏನೋ ಕಾಡ್ತಾ ಇರತ್ತೆ. ಆ ಕಾಡ್ತಾ ಇರೋದನ್ನ ಅವಳು ಹೇಗೆ ಮನಸ್ಸಲ್ಲೇ ಅದನ್ನ ಇಟ್ಕೊಂಡು ಅವಳು ಹೇಗೆ ಲೈಫ್ನ ಫೇಸ್ ಮಾಡ್ಕೊಳ್ತಾ ಬರ್ತಾ ಇರ್ತಾಳೆ, ಮತ್ತು ಅವಳ ಲೈಫಲ್ಲಿ ಬೇರೆ ಯಾರ್ಯಾರೋ ಹೊಸಬ್ರೆಲ್ಲ ಬಂದು ಹೇಗೆ ಟರ್ನ್ ಆ್ಯಂಡ್ ಟ್ವಿಸ್ಟ್ ಆಗ್ತಾ ಹೋಗುತ್ತೆ ಅನ್ನೋದು ಒಂದು ಮೂವಿ ಜರ್ನಿ. ಅಂದರೆ ನೀವು ಕೂಡ ಈಗ ರಂಗಭೂಮಿ ಕಲಾವಿದರು, ಆ ಬ್ಯಾಕ್ಗ್ರೌಂಡಿಂದ ಬಂದಿರೋರು. ಸೊ ಅದಾದ್ಮೇಲೆ ನಿಮಗೆ ಇದೇ ಫಸ್ಟ್ ದೊಡ್ಡ ಕಮರ್ಷಿಯಲ್ ಮೂವಿ ಅಂತ ಹೇಳ್ತೀರಾ? ಹೌದು. ಸೊ ಎಷ್ಟು ಅಂದರೆ ಏನು ಡಿಫ್ರೆನ್ಸ್ ಆಗುತ್ತೆ ನಿಮ್ಗೆ ಆ ಇದಕ್ಕೂ ಇಲ್ಲಿಗೂ, ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು? ಓಕೆ, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಚಾಲೆಂಜಿಂಗ್ ಅಂದರೆ ನನ್ನ ಹೇಳಿದ್ನಲ್ಲ ಸ್ಟಾರ್ಟಿಂಗ್, ಈಗ ನನ್ನ ರೋಲಲ್ಲಿ ಒಂದು ಏನೋ ಒಂದು ಕನೆಕ್ಟಿವಿಟಿ, ಒಂದು ಕನೆಕ್ಷನ್ ಬರುತ್ತೆ ಆ ಕ್ಯಾರೆಕ್ಟರ್ಗೆ ಮತ್ತು ನನ್ನ ಕ್ಯಾರೆಕ್ಟರ್. ಇವಾಗ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತಂದರೆ ಅವ್ರಿಗೆ ನನಗೆ ಸಿಮಿಲರ್, ರೇಣುಕಾ ಕ್ಯಾರೆಕ್ಟರ್ಗೆ ನನಗೆ ಸಿಮಿಲರ್ ಏನಿದೆ ಅಂತಂದರೆ, ಚಿಕ್ಕ ವಯಸ್ಸಿಂದ ಏನೋ ಒಂದು ಸ್ಟ್ರಗಲ್ನ ಫೇಸ್ ಮಾಡ್ಕೊಳ್ತಾ ಬಂದಿರೋವಂಥ ಹುಡುಗಿ. ಸೊ ಅದು ನನಗೆ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಯಿತು. ಅದು ತುಂಬ ಸ್ಟ್ರಾಂಗ್ ಫೀಲಿಂಗ್ಸ್, ಅದು ಚಿಕ್ಕ ವಯಸ್ಸಿಂದ ಏನೋ ಒಂದು ಸ್ಟ್ರಗಲ್ನ ಫೇಸ್ ಮಾಡ್ಕೊಂಡು ಬರೋವಂಥದ್ದು, ಅದೊಂದು ಸ್ಟ್ರಾಂಗ್ ಫೀಲಿಂಗ್. ಕ್ಯಾರೆಕ್ಟರ್ ಮಾಡುವಾಗ ತುಂಬ ಡಿಫಿಕಲ್ಟೀಸ್ ಆಗಲಿ ಏನೂ ಅನಿಸ್ಲಿಲ್ಲ. ಅದಕ್ಕೆ ಕಾರಣ ನಮ್ಮ ಟೀಮ್ ಕೂಡ, ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ರಿಂದ ಯಾವುದೇ ಒಂದು ಸಣ್ಣ ಸಣ್ಣ ಕರೆಕ್ಷನ್ಸ್ ಆಗಿರಲಿ ನನಗೆ ಈ ಥರನೇ ಬರಬೇಕು, ಯಾಕಂದರೆ ಡೈರೆಕ್ಟರ್ ಅವ್ರ ಲ್ಯಾಂಗ್ವೇಜ್ ಪರ್ಟಿಕ್ಯುಲರ್ ಆಗಿ ಆ ಲ್ಯಾಂಗ್ವೇಜ್ ಇದೇ ಥರ ಸ್ಲ್ಯಾಂಗ್ ಬರಬೇಕು ನಿಮಗೆ. ಅಂದರೆ ನಿಮ್ದು ಇದರಲ್ಲಿ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್? ಹೌದು, ನಾನು ಮಾತಾಡೋದು, ನಾನು ಇರೋ ಪ್ಲೇಸ್ ಫುಲ್ಲು ಉತ್ತರ ಕರ್ನಾಟಕನೇ. ಓಕೆ, ಅಂದರೆ ನಾನು ರೇಣುಕಾ ಅನ್ನೋ ಕ್ಯಾರೆಕ್ಟರ್ ಅಲ್ಲೇ ಹುಟ್ಟಿ ಬೆಳೆದಿರೋವಂಥದ್ದು. ಅಂದರೆ ಆ ಲ್ಯಾಂಗ್ವೇಜ್ ಕಷ್ಟ ಆಗಲಿಲ್ವಾ? ಕಷ್ಟ ಅಂತ ಸ್ವಲ್ಪ ಆಯಿತು. ಅಂದರೆ ನೀವೇ ಡಬ್ ಮಾಡಿದ್ದೀರಾ? ಹಾಂ, ನಾನೇ ಡಬ್ ಮಾಡಿದ್ದೀನಿ. ಓಕೆ, ಸ್ವಲ್ಪ ಕಷ್ಟ ಆಯಿತು, ಬಟ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ನನಗೆ ಅದೇ ರೀತಿಯಾಗಿ, ಯಾರೂ ಸಿಟ್ಟು ಮಾಡ್ಕೊಂಡಿಲ್ಲ, ಏನು ಬೈಯೋದಾಗಲಿ ಈ ಥರ ಮಾಡಬೇಕು ಮಾಡಲೇಬೇಕು ನೀನು ಅಂತ, ತುಂಬ ಫೋರ್ಸ್ ಮಾಡೋದಾಗಲಿ ಆ ಥರ ಏನಿಲ್ಲ, ಮಾಡಿ ಮಾಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ತುಂಬ ಎನ್ಕರೇಜ್ ಮಾಡಿದ್ರು. ಅದಕ್ಕೋಸ್ಕರ ನಾನು ತುಂಬ ಬೇಗ ಕಲಿತೆ ಅಂತ ಹೇಳ್ಬೋದು.
ನನ್ನ ಫ್ರೆಂಡ್ಸ್ ಕೂಡ ಇದ್ರು ನನ್ನ ಕಾಲೇಜ್ ಡೇಸ್ ಅಲ್ಲಿ, ಕೆಲವರು ಉತ್ತರ ಕರ್ನಾಟಕ ಬಿಜಾಪುರ ಆ ಕಡೆ ಇರೋರೆಲ್ಲರೂ ಇದ್ರು. ನಿಮ್ದು ಯಾವ ಊರು? ನಂದು ಚಿಕ್ಕಬಳ್ಳಾಪುರ. ಓಕೆ. ಹಾ, ನನ್ನ ಮದರ್ ಟಂಗ್ ಬಂದು ತೆಲುಗು. ಓಕೆ. ಹಾ, ಇದು ಡಬಲ್ ಚಾಲೆಂಜ್, ಕನ್ನಡ ಪ್ಲಸ್ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್. ಹೌದು. ಇಲ್ಲ, ನಾನು ಚಿಕ್ಕಬಳ್ಳಾಪುರದಲ್ಲೇ ಹುಟ್ಟಿ ಮತ್ತೆ ಚಿಕ್ಕಬಳ್ಳಾಪುರದಲ್ಲೇ ಬೆಳೆದು ಮತ್ತೆ ನಾವು ಬ್ಯಾಂಗ್ಳೂರ್ ಶಿಫ್ಟ್ ಆಗಿರೋದು. ಸೊ ಹಾಗಾಗಿ ನನಗೆ ಕನ್ನಡ ತೊಂದರೆ ಏನಿಲ್ಲ, ನನಗೆ ಕನ್ನಡ ನಾನು ಚೆನ್ನಾಗಿ ಮಾತಾಡ್ತೀನಿ. ಉತ್ತರ ಕರ್ನಾಟಕ ಸ್ವಲ್ಪ ಸೇಮ್ ಡೈ, ಇವಾಗ ನಾವು ಮಾತಾಡೋದು ಬೇರೆ ಬಟ್ ಡೈಲಾಗ್ ಹೇಳೋದು ಬೇರೆ ಅಲ್ವಾ. ಸೊ ಅದು ಒಂದ್ ಸ್ವಲ್ಪ ಕಷ್ಟ ಆಯ್ತು, ಬಟ್ ಐ ಮ್ಯಾನೇಜ್ಡ್ ಅಂತ ಅನ್ಕೊಳ್ತೀನಿ. ವೆರಿ ನೈಸ್. ನೋಡಿದೀವಿ ಈಗ ಈ ಚಿತ್ರದಲ್ಲಿ ಎರಡು ಮೇನ್ ರೋಲ್ಸ್ ಬರುತ್ತೆ, ಅಂದ್ರೆ ಟೂ ಕ್ಯಾರೆಕ್ಟರ್ಸ್ ಇನ್ ಅ ಲೀಡ್ ರೋಲ್. ಅದರಲ್ಲಿ ನಿಮ್ದು ಕಾಂಬಿನೇಷನ್ ಯಾರ ಜೊತೆ ಇರುತ್ತೆ, ಮತ್ತೆ ಅಂದ್ರೆ ನಿಮ್ಮ ಪಾತ್ರ ಯಾರ ಕಾಂಬಿನೇಷನ್ ಅಲ್ಲಿ ಬರುತ್ತೆ, ಯಾರ ಜೊತೆ? ಚಂದನ್ರಾಜ್ ಅಂತ. ಓಕೆ. ಸೊ ಅವ್ರ ಪೇರ್ ಆಗಿ ನೀವು ಈಗಾಗಲೇ ಸಾಂಗ್ ನೋಡಿರ್ತೀರ, ನಗು ನಗುತ ಅಂತ, ಅದರಲ್ಲಿ ಅವ್ರ ಪೇರ್ ಆಗಿ ಮಾಡಿರೋದು. ಸೊ ನಮ್ಮ ಅಂದ್ರೆ ಸ್ಟೋರಿ ಜರ್ನಿ ಅದರಲ್ಲಿ ಶುರು ಆಗುತ್ತೆ. ಸೊ ಲವ್ ಸ್ಟೋರಿ, ಅದೊಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು, ಆ ಥರ ಶುರು ಆಗುತ್ತೆ. ಆಮೇಲೆ ಹೇಗೆ ಟ್ವಿಸ್ಟ್ ಟರ್ನ್ಸ್ ಆಗುತ್ತೆ ಅಂತ ನೀವು ಸಿನಿಮಾ ನೋಡಬೇಕು. ಶ್ಯೂರ್, ಖಂಡಿತ. ಅಂದರೆ ಇವಾಗ ನೀವು ಹೇಳ್ತಾ ಇದ್ರಿ ಉತ್ತರ ಕರ್ನಾಟಕ ಅಲ್ಲಿ ಎಕ್ಸ್ಪೀರಿಯನ್ಸ್ ಈ ರೀತಿ ಎಲ್ಲ ಆಗಿತ್ತು ಅಂತ. ಸೊ ಈಗ ಡೈರೆಕ್ಟರ್ ಕೂಡ ಅವರ ಮೊದಲನೇ ಪ್ರಯತ್ನ ಇದು, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಕೋಆರ್ಡಿನೇಷನ್ ಇತ್ತು ಎಲ್ಲರ ಮಧ್ಯೆನು, ಮತ್ತೆ ಎಲ್ರಿಗೂ ಒಂದು ಹಸಿವು ಇರತ್ತಲ್ಲ, ಈಗ ಒಂದು ಪ್ಯಾಷನ್ ಸಿನಿಮಾ, ನಾವು ಈ ಸಿನಿಮಾ ಒಂದು ಒಂದು ಕಥೆನ ನಂಬಿ ನಾವು ಎಲ್ರೂ ಮಾಡ್ತಾ ಇರೋವಾಗ ಅದು ಎಲ್ಲಾನು ತಾನಾಗೆ ಒಂದು ಏನಂತಾರೆ ಕೋಆಪರೇಟ್ ಮಾಡ್ತಾರೆ ಎಲ್ರು. ಎಲ್ರಿಗೂ ಅದು ಒಂದಿತ್ತು, ಇಲ್ಲ ಈ ಸಿನಿಮಾ ಸಕ್ಕತ್ತಾಗಿ ಬರತ್ತೆ, ಈ ಸಿನಿಮಾ ಚೆನ್ನಾಗಿ ಬರತ್ತೆ, ಎಲ್ರು ತುಂಬ ಪಾಸಿಟಿವ್ ಆಗಿದ್ರು ನಮ್ಮ ಸೆಟ್ ಅಲ್ಲಿ. ಎಲ್ರು ಒಂದು ನೆಗೆಟಿವ್ ಕೂಡ ನಮ್ಗೆ ಕೇಳಿಸ್ತಾ ಇರ್ಲಿಲ್ಲ. ಮತ್ತೆ ಆ ಸರೌಂಡಿಂಗ್ ಫುಲ್ ನಮ್ಗೆ ಪಾಸಿಟಿವಿಟಿನೇ ಇತ್ತು. ಹೇಗೆ ಅಂದ್ರೆ ಯಾರೇ ಆಗ್ಲಿ, ಒಂದು ಸೆಟ್ ಹುಡುಗ ಆಗ್ಲಿ, ಒಂದು ಟೆಕ್ನಿಷಿಯನ್ಸ್ ಆಗ್ಲಿ, ಯಾರೇ ಆಗಿರ್ಲಿ, ತುಂಬಾ ಚೆನ್ನಾಗಿ ಬಂತು ಸೀನ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಆ ತರ ಎಲ್ಲರೂ ಅಪ್ರಿಷಿಯೇಟ್ ಮಾಡೋರು. ಅಂಡ್ ಇಲ್ಲ ಇದು ತುಂಬಾ ಚೆನ್ನಾಗಿ ಬರುತ್ತೆ ಈ ಮೂವಿ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡೋರೇ ಆಗಿರೋದ್ರಿಂದ ತುಂಬಾ ಪಾಸಿಟಿವ್ ಆಗಿತ್ತು ಎಲ್ಲ ವೈಬ್ಸ್ ಎಲ್ಲ. ಸಿನಿಮಾ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಾ? ಯಾಕಂದ್ರೆ ಹೇಳ್ತಾ ಇದ್ರು ಸರ್, ತುಂಬಾ ಜನದ ಹಾರ್ಡ್ ವರ್ಕ್ ಅದೆಲ್ಲ ಇದೆ, ಮತ್ತೆ ಸಿನಿಮಾ ಕೂಡ ತುಂಬಾ ವಿಭಿನ್ನವಾಗಿದೆ, ನಾರ್ಮಲ್ ಜಾನರ್ಸ್ಗಿಂತ ಬೇರೆ ಆಗಿದೆ. ಸೊ ನಿಮ್ಮ ಪಾತ್ರದ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಎಸ್, ಆಫ್ ಕೋರ್ಸ್, ಅದನ್ನ ನಾನು ಫುಲ್ ಕಾನ್ಫಿಡೆಂಟ್ ಇಂದ ಹೇಳ್ತೀನಿ. ಬಿಕಾಸ್ ಫಸ್ಟ್ ಕಮರ್ಷಿಯಲ್ ಮೂವಿ ಆಸ್ ಎ ಮೇನ್ ಲೀಡ್, ನನ್ನ ಕ್ಯಾರೆಕ್ಟರ್ಗೆ ತುಂಬ ಇಂಪಾರ್ಟೆನ್ಸ್ ಇರೋ ಕ್ಯಾರೆಕ್ಟರ್ ಸಿಕ್ಕಿದೆ. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಕಾರ್ತಿಕ್ ಸರಿಗೆ, ಅಶ್ವಿನ್ ಸರಿಗೆ, ಮತ್ತು ಚಂದನ್ ಸರಿಗೆ. ಸೊ ನನ್ನ ಸೆಲೆಕ್ಟ್ ಮಾಡಿ, ಅದು ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂತ ನಂಬಿದ್ದಕ್ಕೆ. ನಾನು ಅನ್ಕೊಂಡೆ ಆಡಿಷನ್, ಒಂದಿಷ್ಟು ದೊಡ್ಡ ಡೈಲಾಗ್ ಕೊಟ್ಟಿದ್ರು ಆಡಿಷನ್ಗೆ, ಆಗ ಭಯ ಆಗಿತ್ತು. ಆ ಸ್ಲ್ಯಾಂಗ್ ಅಲ್ಲಿ ಆ ಇದು ಕಲ್ತು ನಾನು ಹೇಳ್ಬೇಕಾಗಿತ್ತು. ವಿಡಿಯೋ ಮಾಡಿ ಕಲ್ಸಿದ್ದೆ, ಅದನ್ನ ನೋಡಿ ಇಲ್ಲ ಸೂಟ್ ಆಗ್ತಾರೆ ಕರ್ಸಿ ಮಾತಾಡೋಣ ಅಂತ ಕರ್ಸಿ, ಅದಾದ ನಂತರ ಅಲ್ಲೂ ಒಂದ್ಸತಿ ಹೇಳ್ಸಿ ಒಂದೆರಡು ಮೂರು ಸತಿ ಹೇಳ್ಸಿ, ಅವಾಗ ನನಗೆ ಭಯ ಇತ್ತು, ಅಯ್ಯೋ ಹೇಗೆ ಇಷ್ಟು ಹೇಳಿಸ್ತಾ ಇದ್ದೀರ, ನಾನು ಸೂಟ್ ಆಗಲ್ವೇನೋ, ಅಂದರೆ ನನಗೆ ಹೇಳಕ್ಕೆ ಬರ್ತಿಲ್ವೇನೋ ಆ ಸ್ಲ್ಯಾಂಗ್, ನಾನು ಹೇಳೋದ್ರಿಂದ ಆ ಸ್ಲ್ಯಾಂಗ್ ಅಷ್ಟು ಏನಂತಾರೆ ಔಟ್ಪುಟ್ ಬರ್ತಾ ಇಲ್ವೇನೋ ಅಂತ ಅನ್ಕೊಂಡಿದ್ದೆ. ನೀವು ಅದ್ಭುತವಾಗಿ ಮಾತಾಡಿದ್ದೀರಾ, ಟ್ರೇಲರ್ ಅಲ್ಲೂ ನೋಡಿದ್ವಿ, ಸಖತ್ತಾಗಿ ಮಾಡಿದ್ದೀರಾ, ಅದೇನಿದಿಲ್ಲ. ಥ್ಯಾಂಕ್ ಯು. ಆದ್ರೆ ನೀವು ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಅದು ನೀವು ಇಲ್ಲಿ ನಾವು ನಿಮ್ಮನ್ನ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಶೇಡ್ ಅಲ್ಲೇ ನೋಡ್ತೀವಿ. ನೀವು ಯಾವ ರೀತಿ ಪಾತ್ರಗಳನ್ನ ಮುಖ್ಯವಾಗಿ ಮಾಡ್ತಾ ಇದ್ರಿ ಅನ್ನೋದು ಒಂದು ಕುತೂಹಲ ರಂಗಭೂಮಿಯಲ್ಲಿ. ನಾನು ಆಕ್ಚುಲಿ ಕ್ಲಾಸಿಕಲ್ ಡಾನ್ಸರ್. ಸೊ ಅದರಲ್ಲೂ ಕೂಡ ನಾನು ಡಾನ್ಸ್ ಮಾಡ್ತಾ ಇದ್ದೆ. ಇವಾಗ ಕೆಂಪೇಗೌಡ ನೃತ್ಯ ರೂಪಕ ಆ ಥರ ಎಲ್ಲ ನಾವು ಡಾನ್ಸ್ ಥೀಮಲ್ಲೇ ನಾಟಕ ತೊಗೊಂಡು ಹೋಗ್ತಾ ಇದ್ದಿದ್ದು. ನಾಟಕದಲ್ಲಿ ಒಂದು ಮ್ಯೂಸಿಕ್ ಡಾನ್ಸ್ ಅಂತ ಒಂದು ಬಂದಾಗ ಅಲ್ಲಿ ಗ್ರೂಪ್ ಡಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಈಗ ಕರಗ ಅಂತೆಲ್ಲ ಬರುತ್ತಲ್ಲ ಆ ಥರ ಎಲ್ಲ ಜಾತ್ರೆ, ಆ ಸಾಂಗ್ಸಿಗೆಲ್ಲ ನಾವು ಡಾನ್ಸ್ ಮಾಡ್ತಾ ಇದ್ವಿ.
ಹಾಗೆ ಒಂದು ಸಣ್ಣ ಸಣ್ಣ ಪುಟ್ಟ ರೋಲ್ಸ್ ಕೊಡ್ತಾ ಇದ್ರು ನಾಟಕದಲ್ಲಿ. ಅಂದ್ರೆ ಒಟ್ಟಾರೆಯಾಗಿ ಈ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಇದು ಒಂದು ಕ್ರೈಮ್, ಈ ತರ ಅಂಶಗಳೆಲ್ಲ ಇದ್ರಲ್ಲಿ ಜಾಸ್ತಿ ಇದೆ. ಸೊ ಇದು ಏನ್ ಮೆಸೇಜ್ ಕೊಡುತ್ತೆ? ಒಂದು ಎಮೋಷನಲ್ ಟಚ್ ಇದೆ, ಕ್ರೈಮ್ ಎಲ್ಲಾನು ಇದೆ. ಸೊ ವೀಕ್ಷಕರಿಗೆ ಇದು ಏನ್ ಮೆಸೇಜ್ ಕೊಡುತ್ತೆ, ಯಾವ್ದಕ್ಕಾಗಿ ನೋಡ್ಬೋದು ಅಂತ ನೀವು ಸಮಪ್ ಮಾಡೋದಾದ್ರೆ? ಕರ್ಮದು ಕೂಡ ಒಂದು ಇದೆ, ಸ್ವಲ್ಪ ಇದೆ. ಹೇಗೆ ಅಂತಂದ್ರೆ, ಇವಾಗ ನೀವು ಏನೇ ತಪ್ಪು ಮಾಡಿದ್ರು ಅದು ನಿಮ್ಮನ್ನ ಕಡೆ ಕಾಡುತ್ತೆ. ಇವಾಗ ನಾನು ಏನೇ ಫೇಸ್, ಇವಾಗ ಒಂದು ಏನೋ ಒಂದು ತಪ್ಪು ಮಾಡಿರ್ತೀನಿ, ಯಾರಿಗೋ ಒಂದು ಬೈದಿರ್ತೀನಿ, ಇಲ್ಲ ಯಾರನ್ನೋ ಸಾಯಿಸಿರ್ತೀನಿ, ಈ ಥರ ಏನಾದರೂ ಆಗಿದ್ರೆ ಅದು ನಿಮಗೆ ಇಲ್ಲಿ ನೀವು ಪೂರೈಸ್ಕೊಂಡೇ ನೀವು ಹೋಗಬೇಕು. ಸೊ ಅದನ್ನು ನೀವು ಇಲ್ಲಿ ಫಿನಿಷ್ ಮಾಡಿಕೊಂಡೇ ಹೋಗಬೇಕು, ಹಾಗೆ ಹೋಗೋಕ್ಕಾಗಲ್ಲ. ಸೊ ಏನೇ ಇದ್ರೂ ಈ ಜನ್ಮದಲ್ಲೇ ನೀವು ಇರೋವಾಗ್ಲೇ ಅನುಭವಿಸಿ ಹೋಗ್ತೀರ. ಸಿನಿಮಾ ನರ್ವಸ್ನೆಸ್ ಇದೆಯಾ ಏನಾದರೂ? ಅಫ್ಕೋರ್ಸ್ ಇದೆ, ಅಫ್ಕೋರ್ಸ್ ಇದೆ. ಇವಾಗ ನೀವು ನಾನು ಮಾತಾಡೋವಾಗಲೇ ನಿಮಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಇಲ್ಲ, ಅಫ್ಕೋರ್ಸ್ ಅದು ಇದ್ದೇ ಇರುತ್ತೆ, ಯಾಕೆಂದರೆ ಅಷ್ಟು ದಿನದ ಹಾರ್ಡ್ ವರ್ಕ್ಸ್ ರಿಸಲ್ಟ್ ಏನು ಬರುತ್ತೆ ಅಂತ ಅದು ಇದ್ದೇ ಇರುತ್ತೆ. ಅದೇ, ಎಷ್ಟೇ ಕಾನ್ಫಿಡೆನ್ಸ್ ಇದ್ರೂ ಅದೊಂದು ಇರುತ್ತಲ್ಲ ಮನಸ್ಸಲ್ಲಿ, ಒಂದು ರಿಲೀಸ್ ಆಗೋವರೆಗೂ, ರಿಲೀಸ್ ಆಗೋಕ್ಕೂ ಹಿಂದಿನ ದಿನನೂ ಒಂದು ಆಂಗ್ಸೈಟಿ, ಒಂದು ಮಿಕ್ಸ್ಡ್ ಫೀಲಿಂಗ್ಸ್ ಅನ್ನೋದು ಅದು ಕಂಪಲ್ಸರಿ ಇದ್ದೇ ಇರುತ್ತೆ, ಇರಲೇಬೇಕು ಅಂತ ಅನಿಸುತ್ತೆ. ಕೊನೆಯದಾಗಿ ವೀಕ್ಷಕರಿಗೆ ಈ ಸಿನಿಮಾನ ಥಿಯೇಟರ್ಗೆ ಬಂದು ಯಾಕೆ ನೋಡಬೇಕು ಜನ ಅಂತ ನೀವು ಅಡ್ರೆಸ್ ಮಾಡೋದಾದರೆ? ಇದರಲ್ಲಿ ತುಂಬ ಸ್ಟ್ರಾಂಗ್ ಎಮೋಷನ್ಸ್ ಇದೆ, ತಾಯಿ ಸೆಂಟಿಮೆಂಟ್ ತುಂಬಾ ಇದೆ, ತಾಯಿ ಬಗ್ಗೆ ಮತ್ತು ಕರ್ಮ ಅನ್ನೋ ಒಂದು ಲೈನ್ ಕೂಡ ಬರುತ್ತೆ. ಈಗ ಒಂದು ಮೆಸೇಜ್ ಅಂತ ಅನ್ಕೋಬೋದು ನೀವು. ತುಂಬ ಒಂದು ನಾವು ತುಂಬ ಶ್ರಮ ಹಾಕಿ ಮಾಡಿರೋವಂಥ ಸಿನಿಮಾ, ಎಲ್ಲರೂ ನಾವು ಹಾರ್ಟ್ ಆ್ಯಂಡ್ ಸೋಲ್ ಇಟ್ಟು, ನಾವು ಎಲ್ಲ ತಂಡ ಪೂರ್ತಿ ನಾವು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋವಂಥ ಸಿನಿಮಾ. ವೆರಿ ನೈಸ್. ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಸಕ್ಸಸ್ ಆಗಲಿ ಸಿನಿಮಾ. ಮಹಾಲಕ್ಷ್ಮಿ ಅವರೇ ಅಂದರೆ ಚಿತ್ರದ ಮೇಲೂ ಮಹಾಲಕ್ಷ್ಮಿಯ ಅನುಗ್ರಹ ಇರಲಿ ಅಂತ ಕೇಳ್ಕೊಳ್ತಾ, ಜನವರಿಯ 6ನೇ ತಾರೀಕು ಸಿನಿಮಾನ ಎಲ್ಲರೂ ಥಿಯೇಟರಲ್ಲೇ ಬಂದು ನೋಡಿ ಅಂತ ಹೇಳ್ಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.